ನಿನ್ನೆ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಅಮಾಯಕ ಒಬ್ಬ ರೈತ ಬಿಜೆಪಿಯ ಕಾರ್ಯಕರ್ತ ಸುಮಾರು 70 ವರ್ಷ ವಯಸ್ಸಾಗಿದೆ ಅವರಿಗೆ. ಅಂತ ಒಬ್ಬ ರೈತನ ಮೇಲೆ, ಪ್ರಕಾಶ್ ಅನ್ನೋ ರೈತನ ಮೇಲೆ, ಅವರು ಬಿಜೆಪಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸುಮಾರು 40-50 ಜನ ಗೂಂಡಾಗಳು ಬಂದು ಹಲ್ಲೆ ಮಾಡಿದ್ದಾರೆ. ಯಾರು ಹಲ್ಲೆ ಮಾಡಿದಾನೆ, ಅವನು ಈಗಾಗಲೇ ರೌಡಿ ಶೀಟಲ್ಲಿ ಇದ್ದಂಥವನು ಮತ್ತು ಈಗಾಗಲೇ ಅವನು 2 ಕೊಲೆಗಳನ್ನು ಮಾಡಿದಂಥವನು. ಇಂಥ ಒಂದು ಗ್ಯಾಂಗ್ ಕಟ್ಕೊಂಡು ಕಾಂಗ್ರೆಸ್ಸಿನ ದೊಡ್ಡ ಗೂಂಡಾ ಗ್ಯಾಂಗ್ ಬಂದು ಹಲ್ಲೆ ಮಾಡಿರೋದು ನಾನು ಖಂಡಿಸ್ತಾ ಇದ್ದೀನಿ. ಇದನ್ನು ಮೂಕ ಪ್ರೇಕ್ಷಕರಾಗಿ ಅಲ್ಲಿ ಪೊಲೀಸರ ಸಬ್ ಇನ್ಸ್ಪೆಕ್ಟರ್ ನೋಡ್ತಾ ಇದ್ದಾರೆ. ಮೂಕ ಪ್ರೇಕ್ಷಕರಲ್ಲಿ ಏನು ಮಾಡೋಕ್ಕಾಗಿಲ್ಲ ಅವ್ರ ಕೈ. ಇವತ್ತು ಅವ್ರ ಮೇಲೆ ಹಾಕಿರುವಂಥ ಕೇಸು, ಅವರು ಅಡ್ಮಿಟ್ ಆಗಿದ್ದಾರೆ, ವಾಮಿಟ್ ಆಗಿದೆ, ಅವ್ರು ಹೊಡೆದ ತಕ್ಷಣ ವಾಮಿಟ್ ಆಗಿದೆ. ಸ್ಕ್ಯಾನ್ ಮಾಡಿದ್ದಾರೆ, ಹೆಡ್ ಇಂಜುರಿ ಆಗಿರ್ಬೋದು ಅಂತ ಸ್ಕ್ಯಾನ್ ಮಾಡಿದ್ದಾರೆ. ಮತ್ತು ಅವ್ರಿಗೆ ಎದ್ದು ಓಡಾಡುವಂಥ ಪರಿಸ್ಥಿತಿ ಇಲ್ಲ, ಒಂದು ದಿನ ಪೂರ್ತಿ ಅನ್ಕಾನ್ಷಿಯಸ್ ಆಗಿದ್ದಾರೆ. ಇಷ್ಟಿದ್ರೂ ಕೂಡ ಅವ್ರ ಮೇಲೆ ಹಾಕಿರೋದೆಲ್ಲ ಪೆಟ್ಟಿ ಕೇಸ್ ಹಾಕಿದ್ದಾರೆ. ಪೆಟ್ಟಿ ಕೇಸ್, ಬೇಲ್ ಸಿಗುವಂಥ ಕೇಸ್. ಒಬ್ಬ ರೌಡಿ ಬಗ್ಗೆ ಈ ಪೊಲೀಸರು ಇಷ್ಟೊಂದು ಕನಿಕರವನ್ನು ಯಾಕೆ ತೋರಿಸ್ತಾ ಇದ್ದಾರೆ? ಒಬ್ಬ ರೌಡಿ, ಒಬ್ಬ ಕ್ರಿಮಿನಲ್, ಸಮಾಜ ಘಾತಕ, ಅಂಥವ್ನ ಬಗ್ಗೆ ಅವನಿಗೆ ಸಾಮಾನ್ಯ ಕೇಸ್ಗಳನ್ನು ಹಾಕಿ ಮತ್ತೆ ಇನ್ನೊಂದಷ್ಟು ಜನ ಹೊಡೀಲಿ ಅಂತನ, ಮರ್ಡರ್ ಮಾಡಲಿ ಅಂತನ? ಹೆಂಗೋ ಅವನೊಬ್ಬ ಮರ್ಡರರ್, ಇನ್ನೊಂದಷ್ಟು ಮರ್ಡರ್ ಮಾಡಲಿ ಅಂತ ಬಿಟ್ಟಿದ್ದಾರೆ ಇವರು. ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಗೂಂಡಾಗಿರಿ ಜಾಸ್ತಿ ಆಗಿದೆ, ರೌಡಿಗಳ ಆರ್ಭಟ ಜಾಸ್ತಿ ಆಗಿದೆ, ಇಡೀ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಇವತ್ತು ಆನೆಕಲ್ಲಾಗಿರೋಂಥ ಘಟನೆ, ಕೋಲಾರದಲ್ಲಾಗಿರೋಂಥ ಘಟನೆ, ಕುಣಿಗಲ್ಲಲ್ಲಿ ಒಬ್ಬ ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಂಡಿದ್ದ, ಹೊಡೆದಿದ್ದ ಒಂದು ಅವಮಾನವನ್ನು ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲೂ ಆಗಿದೆ. ಅಂದರೆ ಕಾಂಗ್ರೆಸ್ಸಿನ ಗೂಂಡಾಗಿರಿ ಸಮಯ, ಅವರು ಸೋಲಿನ ಭಯದಿಂದ, ಸೋತೋಗ್ತೀರಿ ನಮ್ಮ ಸರ್ಕಾರ ಹೊರಟೋಗುತ್ತೆ ಅನ್ನೋ ಭಯದಲ್ಲಿ ಈ ಥರ ಗೂಂಡಾಗಳಿಗೆ ಕೈಗೆ ರಾಜ್ಯವನ್ನು, ಕಾನೂನು ಸುವ್ಯವಸ್ಥೆಯನ್ನು ಕೊಟ್ಬಿಟ್ಟು ಇವತ್ತು ಪೊಲೀಸರು ಏನು ಮಾಡದಂಥ ಸ್ಥಿತಿಯಲ್ಲಿ ಒಂಥರ ಪೊಲೀಸರು ಕೈ ಕಟ್ಟಿ ನಿಂತ್ಕೊಂಬಿಟ್ಟಿದ್ದಾರೆ. ಒಂದು ಕಡೆ ಫೋನ್ಗಳ ಮೇಲೆ ಫೋನ್ ಬರ್ತದೆ ಅಧಿಕಾರಿ, ಇವರಿಂದ ಮೇಲಧಿಕಾರಿಗಳು, ಅವ್ರಿಗೆ ಈ ಕಾಂಗ್ರೆಸ್ಸಿನ ಪುಡಾರಿಗಳೆಲ್ಲ ಫೋನ್ ಆಗ್ತಾವೆ. ಅದರಿಂದ ಕಾನೂನನ್ನು ಬಿಟ್ಟುಬಿಟ್ಟು ಇವತ್ತು ಒಬ್ಬ ರೌಡಿ ಬಗ್ಗೆ, ಅದು ಮರ್ಡರ್ ಮಾಡಿರೋ ರೌಡಿ ಬಗ್ಗೆ ಎಂಥ ಸೆಕ್ಷನ್ಗಳು ಹಾಕಿದ್ದಾರೆ ಅಂದರೆ ಅದು ಯಾವ ದಾರೆಗೆ ಓಡಾಡಿ ಯಾರನ್ನ ಸಣ್ಣ ಬೈದ್ರೆ ಏನು ಕ್ವಶನ್ ಆಗ್ತಾರೋ ಅಷ್ಟು ಹಾಕಿದ್ದಾರೆ. ಮತ್ತು ಇನ್ನೊಂದು ಆಘಾತಕಾರಿ ಸುದ್ದಿ ಅಂದರೆ, ಪಾಪ ಇಲ್ಲಿ ಅಡ್ಮಿಟ್ ಆಗೋಣ, ಆಮೇಲೆ ಒಂದು ಕೌಂಟರ್ ಕೇಸ್ ತಗೊಂಡಿದ್ದಾರೆ ಪೊಲೀಸ್ ಅಟ್ರಾಸಿಟಿ ಕೇಸ್. ಅರ್ಥ ಆಯ್ತಲ್ಲ ಈಗ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಎಷ್ಟು. ಅಲ್ಲಿ ಅವರು ಚುನಾವಣಾ ಪ್ರಚಾರ ನಾನು ಮಾಡ್ತಾ ಇದ್ದೆ ಅಷ್ಟೇ, ನಾನು ಯಾರು, ನಾನು ಹೇಳಿದೆ ಎಲೆಕ್ಷನ್ನು ಇನ್ನೇನಪ್ಪ ಮುಗಿದೋಗ್ತೈತೆ, ಸಮಾಧಾನದಿಂದ ನಾವು ಚುನಾವಣೆ ಮುಗಿಸೋಣ, ಯಾಕೆ ಇದು ಇನ್ನೇನು ಸ್ವಲ್ಪ ದಿನ ಅಂತ. ಅವ್ರಿಗೇನು ಅಂತಂದರೆ ಅಲ್ಲಿ ಬರ್ತಾ ಇದ್ದಂಥ ವೋಟರ್ಸು ಎಜುಕೇಟೆಡ್ ವೋಟರ್ಸು, ಫ್ಲ್ಯಾಟ್ಗಳಲ್ಲಿರೋರು ಬರ್ತಾ ಇದ್ದರು, ಅವ್ರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದರಿಂದ ಈ ಓಟನ್ನು ತಡೆಯಬೇಕು, ಇವರೆಲ್ಲ ಬಂದರೆ ಬಿಜೆಪಿಗೆ ಮತ ಹಾಕ್ಬಿಡ್ತಾರೆ, ಗಲಾಟೆ ಮಾಡಿದ್ರೆ ಅವರೆಲ್ಲ ಓಡೋಗ್ಬಿಡ್ತಾರೆ ಅಂತೇಳಿ ಗಲಾಟೆ ಮಾಡಿಸಿಬಿಟ್ಟು ಅಂತ ಅವರು ಇವಾಗ ಏಟು ತಿಂದಿರೋರು ಹೇಳ್ತಾ ಇದ್ದಾರೆ. ಈಗ ಹೇಗಿದೆ ಸರ್ ಅವ್ರ ಪರಿಸ್ಥಿತಿ? ಈಗ ಇನ್ನೂ ಅಬ್ಸರ್ವೇಷನ್ ಅಲ್ಲಿ ಇದೆ, ಇನ್ನು ಬ್ಲಡ್ ಕ್ಲಾಟಿಂಗ್ ಬಗ್ಗೆ ಇನ್ನೂ ಸ್ಕ್ಯಾನಿಂಗ್ ಬಂದಿದೆ, ಆದರೆ ಇನ್ನೂ ಬ್ಲಡ್ ಇನ್ನೊಂದು ಅಂದರೆ ಕೆಲವು ಸರಿ ಸ್ಲೋ ಬ್ಲಡ್ ಕ್ಲಾಟ್ ಆಗ್ತದೆ, ಅದನ್ನು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದೆ. ಯಾಕಂದ್ರೆ ಹೊಡೆದ ತಕ್ಷಣ ವಾಂತಿ ಆಗಿರೋದ್ರಿಂದ ಒಂದು ಸ್ವಲ್ಪ ಸೀರಿಯಸ್ನೆಸ್ ಅಂತ ಇದ್ದಾರೆ. ಅವ್ರಿಗೆ ಸೊಂಟದಲ್ಲೂ ಏಟು ಬಿದ್ದಿದೆ, ಅದನ್ನು ಕೂಡ ಓಡಾಡೋಕ್ಕಾಗ್ತಾ ಇಲ್ಲ, ಸ್ಪೈನಲ್ ಕಾರ್ಡ್ ಮೇಲೇನೂ ಒತ್ತಡ ಹಾಕಿ ಬಂದಿದೆ, ಹೊಡೆದಿರೋ ಏಟ್ಗೆ ಅವರು ಸ್ಪೈನಲ್ ಕಾರ್ಡ್ಗೂ ಇಂಜುರಿ ಆಗಿದೆ. ಆ ದೃಷ್ಟಿಯಿಂದ ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದಾರೆ. ಹಾಂ, ಬೇರೆ ಅವ್ರ ಹಾರ್ಟ್ ಪೇಷಂಟು, ಅವ್ರಿಗೆ 2 ತಿಂಗಳಿಂದ ಆಪ್ರೇಷನ್, ಹಾರ್ಟ್ ಆಪ್ರೇಷನ್ನು ಕೂಡ ಆಗಿದೆ. ಈ ಎಲ್ಲ ದೃಷ್ಟಿಯಿಂದನೂ ಕೂಡ ಅವ್ರನ್ನ ಹಾಸ್ಪಿಟ್ಲಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದೇ ಈಗ ನೋಡಿ, ನೀವೇ ಸತ್ಯ ನೋಡಿ, ಹಂಗೇನಾನ ಇದ್ರೆ ಫಸ್ಟ್ ಅವರೇ ಕಂಪ್ಲೇಂಟ್ ಕೊಡ್ಬೇಕಾಯ್ತಲ್ಲಪ್ಪ. ಈಗ ಜಾತಿ ನಿಂದನೆ ಆಗಿದ್ರೆ ಫಸ್ಟ್ ಅವರು ಅದ, ಇವ್ರು ಬಂದು ಅಡ್ಮಿಟ್ ಆದ್ಮೇಲೆ ಇವಾಗ ಕೊಡ್ತಾರ ಯಾರನ್ನ ಕಂಪ್ಲೇಂಟ್? ನೀವೇ ಹೇಳಿ, ಯಾರಾದ್ರೂ ಈ ಸಾಮಾನ್ಯ ಜ್ಞಾನ ಬೇಡವ? ಇವರು ಅಡ್ಮಿಟ್ ಆದ ತಕ್ಷಣನೇ ಕೊಟ್ಟಿದ್ದಾರೆ, ಅಡ್ಮಿಟ್ ಆಗಿಲ್ಲ ಅಂದ್ರೆ ಕೊಡ್ತಾ ಇಲ್ಲ, ಕೇಸ್ ಸ್ಟ್ರಾಂಗ್ ಆಗ್ತದೆ ಅಡ್ಮಿಟ್ ಆದರೆ ಅಂತ ಹೇಳಿಬಿಟ್ಟು ಈ ಕೌಂಟರ್ ಕೇಸ್ ಕೊಟ್ಟಿರೋ ಅಂತ.
ಅಂದ್ರೆ ಕಾಂಪ್ರಮೈಸ್ ಬರಲಿ, ನ್ಯಾಯ ಮಾಡ್ಬಿಡೋಣ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಅಂತೇಳಿ ಮಾಡಿರುವಂತ ಒಂದು ಸ್ಕೀಮ್ ಇದೆ ಅಷ್ಟೇ. ನಾವು ಇದಕ್ಕೆಲ್ಲ ಬಗ್ಗಲ್ಲ, ನಾವು ಹೋರಾಟವನ್ನ ಪ್ರಾರಂಭ ಮಾಡ್ತೀವಿ. ನಡೆದಂತ ಐತಿಹಾಸಿಕವಾದಂತ ಘಟನೆ, ಚುನಾವಣೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಹಬ್ಬ ಅಂತ ಹೇಳ್ತಾರೆ. ಹಬ್ಬದ ವಾತಾವರಣ ನಿರ್ಮಾಣ ಮಾಡೋದು ಸರ್ಕಾರಿ ಅಧಿಕಾರಿಗಳ ಕೆಲಸನಾಗಿರ್ತದೆ, ಪೊಲೀಸ್ ಅಧಿಕಾರಿ ಕೆಲಸನಾಗಿರ್ತದೆ. ನಮ್ಮ ಕಾರ್ಯಕರ್ತ ಪ್ರಕಾಶನ್ ಅವರು ಚುನಾವಣೆ ಪ್ರಚಾರದಲ್ಲಿ ಇದ್ದಾಗ ಭೂತತ್ವ ಬರುವಂತ ಮತದಾರನ್ನ ಸಹಕರಿಸ್ಬೇಕು, ಅವ್ರು ಏನ್ ಬೇಕು ಅಂತ ಕೇಳ್ತಾ ಇದ್ರೆ, ಏಕಾಏಕಿಯಾಗಿ ಕಾಂಗ್ರೆಸ್ನ ಒಬ್ಬ ರೌಡಿ ಸೀಟರ್ ಬಂದು ದಾಳಿ ಮಾಡಿ ಇಲ್ಲೇನು ಓಟ್ ಕೇಳ್ತಾ ಇದ್ದೀಯ ನೀನು ಅಂತೇಳಿ ದಾಳಿಯನ್ನ ಮಾಡಿದ್ದಾರೆ. ಅದು ಪೊಲೀಸ್ ಅಧಿಕಾರಿ ಇದ್ದಾಗ ಪೊಲೀಸ್ ಅಧಿಕಾರಿಯ ಮುಂದೆ ದಾಳಿ ಮಾಡಿದರು. ಪೊಲೀಸ್ ಅಧಿಕಾರಿ ಕಾನ್ಸ್ಟೇಬಲ್ಗಿಂತ ಕಾನ್ಸ್ಟೇಬಲ್ಗೆ ಎಷ್ಟು ಗೌರವ ಕೊಡಬೇಕು ಆ ಡ್ರೆಸ್ಗೆ, ಡಿ ಐ ಜಿ ಇದ್ದಾಗ ಅಷ್ಟೇ ಗೌರವ ಕೊಡಬೇಕು. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ದಾಗ ಸಬ್ ಇನ್ಸ್ಪೆಕ್ಟರ್ ಮುಂದೆನೇ ಒಬ್ಬ ಸಾಮಾನ್ಯ ರೈತನನ್ನ ಅಥವಾ ಕಾರ್ಯಕರ್ತನನ್ನ ಏಕೆ ಹಾಕಿ ಹಿಡಿದು ಹೊಡಿತಾರೆ ಅಂತ ಹೇಳಿದ್ರೆ ಪೊಲೀಸ್ ನಿಷ್ಕ್ರಿಯ ಆಗಿದೆ. ನಮಗೆ ಅನೇಕ ಅನುಭವಗಳಲ್ಲಿ ಆಗ್ತಾ ಇರೋದು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರಕ್ಕೆ ಸೇರಿರ್ತಕ್ಕಂಥ ನನ್ನ ಕ್ಷೇತ್ರವನ್ನು ಒಳಗೊಂಡಂತೆ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿವೆ. ಕಾಂಗ್ರೆಸ್ ಕಚೇರಿಗಳಾಗಿ ಕಾಂಗ್ರೆಸ್ ಏಜೆಂಟರಂತೆ ವರ್ತನೆ ಮಾಡ್ತಾ ಇದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೂ ಬಿಜೆಪಿ ಸಹಿಸೋದಿಲ್ಲ. ನಾವು ಅಧಿಕಾರ ಇದ್ದಾಗ ದಬ್ಬಾಳೆ ಮಾಡ್ತೀವಿ ಅಂತ ಕಾಂಗ್ರೆಸ್ ಅವರು ತೀರ್ಮಾನ ಮಾಡಿದ್ದರೆ ಸಹಿಸುವ ಕ್ಷೇತ್ರ ಆನೇಕಲ್ ಅಲ್ಲ. ಯಾವುದೇ ಹೋರಾಟಕ್ಕೂ ನಾವು ಸಿದ್ಧ ಇರ್ತೇವೆ. ಇವತ್ತು ನಮ್ಮ ಕಾರ್ಯಕರ್ತ ಮೇಲೆ ಆಗಿರ್ತಕ್ಕಂಥ ಹಲ್ಲೆ, ಇವತ್ತು ಹಾಸ್ಪಿಟ್ಲಲ್ಲಿ ಇದ್ದಾರೆ, ಇನ್ನು ಸ್ಕ್ಯಾನಿಂಗ್ ಆಗಿದೆ. ಏಟ್ ಬಿದ್ದ ಮುಕ್ಕಾಲು ಗಂಟೆಯಲ್ಲಿ ಎರಡು ಸಾರಿ ವಾಮಿಟ್ ಆಗಿದೆ. ವಾಮಿಟ್ ಆಗೋದು ನಮ್ಗೆ ಅನುಮಾನ ಇದೆ. ಆ ಸ್ಕ್ಯಾನಿಂಗ್ ರಿಪೋರ್ಟ್ ಡೀಟೇಲ್ ರಿಪೋರ್ಟ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೇವೆ. ಅಂದರೆ ಏಟ್ ಬಿದ್ದ 18 ಗಂಟೆಗಳ ಕಾಲ ಆತನಿಗೆ ಜ್ಞಾನ ಬಂದಿದೆ ಅಂದರೆ ಯಾವ ಥರದ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಮುಂದೆನೇ ಎಷ್ಟು ಫೋರ್ಸ್ ಆಗಿ ಹೊಡೆದಿರಬಹುದು ಅನ್ನೋದನ್ನು ಮಾಧ್ಯಮ ರಾಜ್ಯಕ್ಕೆ ತಿಳಿಸ್ಬೇಕು. ನಮ್ಮ ವಿರೋಧ ಪಕ್ಷ ನಾಯಕರಂತ ಅಶೋಕ್ ಹೇಳಿದ ರೀತಿಯಲ್ಲಿ ನಾವು ಪ್ರತಿಭಟನೆಗೂ ಸಿದ್ಧ ಆಗ್ತೇವೆ. ಏಕಾಏಕಿ ರೌಡಿ ಸೀಟರ್ಗಳನ್ನು ಸ್ಟೇಷನಲ್ಲೇ ಕೂತ್ಕೊಂಡು ನ್ಯಾಯಗಳನ್ನು ಮಾಡೋದು ಇದೆಯಲ್ವಾ? ಯಾವುದೇ ನಾಗರಿಕ ಸಹಿಸೋದಿಲ್ಲ, ರಾಜಕೀಯ ಪಕ್ಷ ಅಂತಲ್ಲ, ರಾಜಕೀಯ ನಾಯಕರೇ ಕಾರ್ಯಕರ್ತರೇ ಸಹಿಸೋದಿಲ್ಲ. ಇದನ್ನು ಪೊಲೀಸ್ ಅಧಿಕಾರಿಗಳು ತಿದ್ಕೊಬೇಕು. ತಿದ್ಕೊಳ್ದೆ ಹೋದ್ರೆ ನಾವು ಈ ಒಂದು ಘಟನೆಯನ್ನು ಇವತ್ತು ಇಲ್ಲಿ ಮಾತಾಡೋದಲ್ಲ, ಸದನದಲ್ಲಿ ಮಾತಾಡಿ ಭಾಳಷ್ಟು ಗಂಭೀರವಾಗಿ ಚರ್ಚೆಯನ್ನು ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಸದನದಲ್ಲೇ ಒಬ್ಬ ರೌಡಿ ಸೀಟರ್ ಬಗ್ಗೆ, ಕೊಲೆಗಾತ್ರ ಬಗ್ಗೆ ಒಬ್ಬ ಮುಖ್ಯಮಂತ್ರಿ ಸಮಸ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಸಹಿಸೋಕ್ಕಾಗೋದಿಲ್ಲ. ದಾಖಲೆ ಸಮೇತ ಸದನದಲ್ಲೇ ನಮ್ಮ ವಿರೋಧ ಪಕ್ಷ ಚರ್ಚೆಯನ್ನು ಮಾಡ್ತಾರೆ. ಈ ತಕ್ಷಣ ಆ ರೌಡಿ ಸೀಟರ್ನ ಬಂಧಿಸಬೇಕು. ಅದ್ರ ಜೊತೆಗೆ ಇವತ್ತೇನು ಕೌಂಟರ್ ಕೇಸ್ ಬಂದಿದೆ, ಅನೇಕ ಜಡ್ಜ್ಮೆಂಟ್ಗಳಾಗಿದೆ ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್, ಸೆಕೆಂಡ್ ಐ ಎಫ್ಐಆರ್ಗಳಿಗೆ ಅಥವಾ ವಿರೋಧ ಪಂಥ ಎಫ್ಐಆರ್ಗಳಿಗೆ ಪ್ರಾಮುಖ್ಯತೆ ಕೊಡಬೇಕಾಗಿದೆ. ಅದನ್ನು ಸ್ಪಷ್ಟವಾದ ತನಿಖೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಪ್ರಕಾಶ್ ಅವರು ಮೊದಲಿಂದ ಸಮಾಜ ಮಧ್ಯೆಯವರು, ಅವರು ಸಮಾಜ ಮಧ್ಯೆ ಕೆಲಸ ಮಾಡ್ಕೊಳ್ತಾ ಬಂದಿರೋರು, ಎಲ್ಲರ ಜೊತೆ ಸ್ನೇಹಜೀವಿ ಆಗಿರೋರು, ಆ ಪದವನ್ನು ಆತ ಅನೇಕ ದಲಿತ ಯುವಕರ ಜೊತೆಯಲ್ಲಿ ಇರ್ತಾನೆ, ಅದರ ಜೀವನವೇ ದಲಿತ ಜೊತೆಯಲ್ಲಿ ಇರೋದು. ಆದ್ದರಿಂದ ಆ ಪದವನ್ನು ನಾವು ಉಪಯೋಗಿಸಿಲ್ಲ ಅಂತ ವಿಶ್ವಾಸ ನಮಗಿದೆ. ತನಿಖೆ ಮಾಡಿ ಅದಕ್ಕೂ ಬಿ ರಿಪೋರ್ಟ್ ಕೊಡಬೇಕು. ಮತ್ತು ರೌಡಿ ಸೀಟರನ್ನು ಯಾಕೆ ಮಾಡಿದ್ದಾರೆ, ಡಿಟೇಲ್ ಎನ್ಕ್ವೈರಿ ಅನ್ನೋ ರಿಪೋರ್ಟ್ ತರಿಸ್ಕೊಡೋರು ಇದ್ದಾರೆ. ಅಶೋಕ್ ಅವ್ರು ಲೆಟ್ರಿಗಾಗಲೇ, ಡಿ ಜಿಗಾಗಲಿ, ಹೋಮ್ ಸೆಕ್ರೆಟರಿಗೆ ಅವ್ರು ಲೆಟರ್ ಬರೆಯೋರು ಇದ್ದಾರೆ. ಆದ್ದರಿಂದ ಇಡೀ ಪೊಲೀಸ್ ಅಧಿಕಾರಿಗೆ ಜಾಗೃತ ಆಗಬೇಕು. ಮತ್ತು ಪೊಲೀಸ್ ಠಾಣೆಗೆ ಪೊಲೀಸ್ ಸ್ಟೇಷನ್ ಆಗಬೇಕು. ಸಮುದಾಯವನ್ನು ಗೌರವಿಸಿ ಕಾನೂನನ್ನು ಗೌರವಿಸ್ತಾ ಹೋದರೆ ಇಡೀ ಬಿಜೆಪಿ ಅಂತಲ್ಲ, ಎಲ್ಲ ಪ್ರಜಾಪ್ರಭುತ್ವವನ್ನು ಗೌರವಿಸುವಂಥ ಎಲ್ಲ ಕಾರ್ಯಕರ್ತರು ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ನೀಡೋದಕ್ಕೆ ಇಷ್ಟಪಡ್ತೇನೆ ನಾನು. ಮತ್ತು ಈ ಘಟನೆಯನ್ನು ಖಂಡಿಸೋದಲ್ಲ, ಇಂಥ ಘಟನೆಗಳ ನಡುವೆ ಪುನರಾವರ್ತನೆ ಆದರೆ ಇಡೀ ರಾಜ್ಯದ್ಯಾದ್ಯಂತ ಪ್ರತಿಭಟನೆ ಮಾಡಬೇಕಾಗ್ತದೆ. ಎಚ್ಚರಿಕೆಯನ್ನು ನೀಡಿ.